ಹಳ್ಳಿ ಶೈಲಿಯಲ್ಲಿ ಚಿಕನ್ ಸಾಂಬಾರನ್ನು ಸುಮಾರು ವಿಧಾನಗಳಲ್ಲಿ ನೀವು ನೋಡಿರ್ತೀರ. ಆದರೆ ನಾನು ಇವತ್ತು ತೋರಿಸ್ಕೊಡ್ತಿರೋವಂಥ ಒಂದು ಈ ಹಳ್ಳಿ ಶೈಲಿಯ ಚಿಕನ್ ಸಾಂಬಾರು ಏನಿದೆ, ಇದನ್ನು ನೀವು ಒಂದು ಸರಿ ಏನಾದರೂ ಮಾಡಿದ್ರೆ ಪದೇ ಪದೇ ಇದನ್ನೇ ಮಾಡ್ಕೊಳ್ಳೋದು ಗ್ಯಾರಂಟಿ. ಬನ್ನಿ, ಹಾಗಿದ್ರೆ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಒಂದು ಪಾತ್ರೆ ಬಿಸಿ ಇಟ್ಕೊಂಡಿದ್ದೀನಿ. ದೊಡ್ಡದಾಗಿರುವಂಥ ಅಗಲವಾಗಿರುವಂಥ ಪಾತ್ರೆ, ದಪ್ಪ ತಳೆಯಿರುವಂಥ ಪಾತ್ರೆನ ಬಳಸಿ. ಇದು ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಇದಕ್ಕೆ ಒಂದು 4 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಸಣ್ಣದಾಗಿ ಕಟ್ ಮಾಡಿರುವಂಥ ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೊಂಡು ನೋಡಿ, 1 ಕೆಜಿಯಷ್ಟು ಚಿಕನ್ನ ಕ್ಲೀನಾಗಿ ವಾಶ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಇದನ್ನು ಎಣ್ಣೆನಲ್ಲಿ ಮೊದಲಿಗೆ ಹಾಕ್ಕೊಳ್ತಿದ್ದೀನಿ. ಚಿಕನ್ನ ಎಣ್ಣೆನಲ್ಲಿ ಹಾಕ್ಕೊಂಡು ಸ್ವಲ್ಪ ಹೊತ್ತು ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ, ಅಂದರೆ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಇದಕ್ಕೆ ಉಪ್ಪು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಉಪ್ಪು ಸೇರಿಸೋದ್ರಿಂದ ಸ್ವಲ್ಪ ಬೇಗ ಫ್ರೈ ಆಗುತ್ತೆ ಅಂತ. ಹಾಗೆ ಉಪ್ಪಿನ ಅಂಶ ಏನಿದೆ ಚಿಕನ್ನಲ್ಲಿ ಹಿಡ್ಕೊಳ್ಳುತ್ತೆ, ಸಪ್ಪೆ ಆಗಲ್ಲ ಈ ಚಿಕನ್ನು. ಸ್ವಲ್ಪ ಹೊತ್ತು, ಒಂದು 2 ನಿಮಿಷ ಇದನ್ನು ಈ ಥರ ಉಪ್ಪನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಸೊ ಹಳ್ಳಿಗಳೆಲ್ಲ ದೊಡ್ಡ ದೊಡ್ಡ ಪಾತ್ರೆಗಳನ್ನು ಇಟ್ಕೊಂಡು ಮಾಡ್ತಾರೆ, ತುಂಬ ಬೇಗನೇ ಬೇಯುತ್ತೆ ಚಿಕನ್ನು. ಇವಾಗ ನೋಡಿ, ಸ್ವಲ್ಪ ಕಲರ್ ಚೇಂಜ್ ಆದ ತಕ್ಷಣ ನಾನು ಅರಶಿನವನ್ನು ಹಾಕ್ಕೊಳ್ತಾ ಇದ್ದೀನಿ. ಅರಶಿನವನ್ನು ಸ್ವಲ್ಪ 2 ನಿಮಿಷ ಫ್ರೈ ಆದಮೇಲೆ ಹಾಕ್ಕೊಳ್ಳಿ, ಯಾಕಂದರೆ ಅರಶಿನ ಹಾಕಾದಮೇಲೆ ಚಿಕನ್ ಬೇಯೋದಿಲ್ಲ ಚೆನ್ನಾಗಿ. ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡಾದಮೇಲೆ ಅರಶಿನವನ್ನು ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾನಲ್ಲಿ 1-2 ಟೊಮೆಟೋವನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಮೇಲ್ಗಡೆ ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ಒಂದು 15 ನಿಮಿಷ ಅಥವಾ 10 ನಿಮಿಷ ಬಿಟ್ಬಿಡಿ. ಅಷ್ಟರೊಳಗೆ ನಾನಿಲ್ಲಿ ಒಂದು ಮಸಾಲೆ, ಅಥೆಂಟಿಕ್ ಮಸಾಲೆ, ಹಳ್ಳಿಯಲ್ಲಿ ಮಾಡುವಂಥ ಒಂದು ಅಥೆಂಟಿಕ್ ಮಸಾಲೆನ ರೆಡಿ ಮಾಡ್ಕೊಳ್ತೀನಿ. ಇದಕ್ಕೆ ನಾನು 1-2 ಇಂಚಿನಷ್ಟು ಚಕ್ಕೆ, 5-6 ಲವಂಗ, ಹಾಗೆ 1 teaspoonಷ್ಟು ಕಾಳುಮೆಣಸು, ಹಾಗೆ 1 ಏಲಕ್ಕಿ ಹಾಕ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ರುಬ್ಕೊಂಡು ಬರೋಣ. ನುಣ್ಣಗೆ ಆದರೆ ರುಬ್ಕೊಳ್ಳಿ. ಸೊ ನೋಡಿ, ಇದು ಸ್ವಲ್ಪನೇ ಮಸಾಲೆ ಆಗಿರೋದ್ರಿಂದ ಪ್ರಮಾಣ ನುಣ್ಣಗಾಗಲ್ಲ, ಅದಕ್ಕೋಸ್ಕರ ನೋಡಿ ನಾನಿಲ್ಲಿ ಈ ಥರ ನುಣ್ಣ ಇಷ್ಟು ಸಣ್ಣ ಆಗಿದೆ. ಇದಕ್ಕೆ ನೋಡಿ, 1.5 ಬಟ್ಲಷ್ಟು, ಅಂದರೆ 1.5 ಕಾಯಿ ಏನಿರುತ್ತೆ ಡ್ರೈ ಕೊಕೋನಟ್, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ನೋಡಿ, ಇದನ್ನು ನುಣ್ಣಗೆ ರುಬ್ಕೊಳ್ಳೋಣ, ಅದ್ರ ಜೊತೆಗೆ ಮಸಾಲೆ ಕೂಡ ನುಣ್ಣಗೆ ಆಗಿದೆ. ಮಸಾಲೆ ಜೊತೆಗೆ ಈ ಥರ ಕಾಯಿನ ರುಬ್ಬೋದ್ರಿಂದ, ನೀವು ಯಾವುದೇ ಕಾರಣಕ್ಕೂ ಹಸಿ ತೆಂಗಿನಕಾಯನ್ನ ಬಳಸೋ ಹಾಗಿಲ್ಲ, ಒಣ ಕೊಬ್ಬರಿಯನ್ನೇ ಬಳಸಬೇಕಿಲ್ಲಿ, ಆವಾಗಲೇ ಟೇಸ್ಟ್ ಚೆನ್ನಾಗಿ ಬರೋದು. ಇವಾಗ ನೋಡಿ, ರುಬ್ಕೊಂಡಾಗಿದೆ ಈ ಚಿಕನ್ನು ಕೂಡ ಚೆನ್ನಾಗಿ ಬೆಂದಿದೆ. ಮೇಲ್ಗಡೆ ಹಾಕಿರುವಂಥ ಟೊಮೆಟೊ ಇದೆ, ಅದು ಕೂಡ ಸಾಫ್ಟಾಗಿ ಬೆಂದಿರುತ್ತೆ. ಟೊಮೆಟೊ ಹಾಕಿ ಮಿಕ್ಸ್ ಮಾಡಲಿಕ್ಕೆ ಹೋಗ್ಬಿಡಿ, ಅಷ್ಟೇ ಮೇಲ್ಗಡೆ ಬಿಟ್ಟು ಮುಚ್ಚಳ ಮುಚ್ಚರೆ ಈ ಥರ ಸಾಫ್ಟ್ ಆಗಿರುತ್ತೆ. ಚಿಕನ್ ನೀರು ಬಿಟ್ಕೊಂಡಿದ್ದೀವಿ, ನೀವು ನೋಡ್ತಿರ್ಬೋದು, ಈ ನೀರೆಲ್ಲವೂ ಪೂರ್ತಿಯಾಗಿ ಸುಂಡೋವರೆಗೂ ನಾವು ಇದನ್ನು 1/2 ಲಿಡ್ಡನ್ನು ಕ್ಲೋಸ್ ಮಾಡಿಕೊಂಡು ಬೇಯಿಸ್ಕೊಳ್ಳೋಣ. 1-10 ನಿಮಿಷ ಬೇಯಿಸಿದ್ರೆ ನೋಡಿ, ಚೆನ್ನಾಗಿ ಬೆಂದಿರುತ್ತೆ, ನೀರೆಲ್ಲ ಹೋಗಿ ನಾವು ಹಾಕಿರುವಂಥ ಎಣ್ಣೆ ಮಾತ್ರ ತೇಲ್ತಾ ಇದೆ. ಸೊ ಇದು ಕರೆಕ್ಟ್ ರೈಟ್ ಕನ್ಸಿಸ್ಟೆನ್ಸಿ ಅಥವಾ ರೈಟ್ ಟೈಮ್ ಅಂತ ಹೇಳ್ಬೋದು. ಈ ಟೈಮ್ನಲ್ಲಿ ನೋಡಿ, ಉಳಿದಿರುವಂಥ ಸಾಮಗ್ರಿಗಳನ್ನ ನಾವಿಲ್ಲಿ ಸೇರಿಸ್ಕೊಳ್ಬೋದು. ಸೊ ಸ್ಟೆಪ್ ಬೈ ಸ್ಟೆಪ್ ಮಾಡೋದ್ರಿಂದ ಮಾತ್ರ ನಮಗೆ ಹಳ್ಳಿ ರುಚಿ ಸಿಗುತ್ತೆ, ಅಂದರೆ ಅವರು ಮಾಡುವಂಥ ರುಚಿ ನಮಗೆ ಸಿಗುತ್ತೆ. ಪೂರ್ತಿಯಾಗಿ ನೀರು ಸುಂಡಾದಮೇಲೆ ನೋಡಿ, ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಈಗ ಮಸಾಲೆ ಸೇರಿಸ್ಕೊಳ್ತೀನಿ. ಅಚ್ಚಕಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ, 1-4 ಟೇಬಲ್ಸ್ಪೂನ್ ಆಗುವಷ್ಟು. ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹೆಚ್ಚು ಕಡಿಮೆ ನೀವು ಮಾಡ್ಕೊಳ್ಬೋದು. ಹಾಗೆ ಅರಿಶಿನ ಪುಡಿ 1/4 ಟೀಸ್ಪೂನ್ ಆಗುವಷ್ಟು ಹಾಕ್ಕೊಂಡಿದ್ದೀನಿ. ಇದನ್ನು ಕೂಡ ಎಣ್ಣೆಯಲ್ಲಿ, ಖಾರದ ಪುಡಿ ಹಾಕಿರ್ತೀವಲ್ಲ ಅದು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು, ಒಂದು 2 ನಿಮಿಷ ಈ ಥರ ಕೈ ಬಿಡದಿರೋ ಹಾಗೆ ಸ್ಪೂನಿಂದ ಫ್ರೈ ಮಾಡ್ಕೊಳ್ತಾ ಮಿಕ್ಸ್ ಮಾಡಿ. ಆವಾಗ ಎಣ್ಣೆಯಲ್ಲಿ ಎಷ್ಟು ಚೆನ್ನಾಗಿ ಖಾರ ಫ್ರೈ ಆಗುತ್ತೋ ಅಷ್ಟು ಚೆನ್ನಾಗಿ ನಿಮಗೆ ಚಿಕನ್ ಸಾಂಬಾರ್ ಕಲರ್ ಬರುತ್ತೆ. ನೋಡಿ, ಎಣ್ಣೆಯಲ್ಲಿ ಕುದಿತಾ ಇದೆ ಅದು ಮಸಾಲ. ಇದ್ರ ಜೊತೆಗೆ ನಾನಿಲ್ಲಿ ಚಿಕನ್ ಮಸಾಲ ಹಾಕ್ಕೊಂಡಿದ್ದೀನಿ. ನಿಮಗೆ ರೆಡಿಮೇಡ್ ಸಿಗುತ್ತಲ್ಲ ಚಿಕನ್ ಮಸಾಲ, ಅದನ್ನು 1 ಟೇಬಲ್ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಈ ಟೈಮ್ನಲ್ಲಿ ಹಾಕ್ಕೊಳ್ಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಾಮಾನ್ಯವಾಗಿ ನಾವು ಎಣ್ಣೆಯಲ್ಲಿ ಹಾಕೋದನ್ನು ನೋಡಿರ್ತೀರ, ಆದರೆ ಹಳ್ಳಿ ಕಡೆ ಎಲ್ಲ ಈ ಥರ ಚೆನ್ನಾಗಿ ಫ್ರೈ ಆದಮೇಲೆ ಮೇಲ್ಗಡೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಅದನ್ನು ಕೂಡ 1-2 ನಿಮಿಷ ಈ ಥರ ಫ್ರೈ ಮಾಡ್ಕೊಳ್ತಾರೆ, ಅದು ಹಸಿ ವಾಸನೆ ಹೋಗೋವರೆಗೂ, ಅಂದರೆ ಎಣ್ಣೆಯಲ್ಲಿ ಅದು ಕೂಡ ಚೆನ್ನಾಗಿ ಬೇಯಬೇಕು. ಅಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆದಮೇಲೆ ನಾವು ಆವಾಗಲೇ ಮಿಕ್ಸಿನಲ್ಲಿ
ಸಣ್ಣ ಮಾಡಿರುವಂಥ ಮಸಾಲೆ ಏನಿದೆ ತೆಂಗಿನಕಾಯಿದು, ಸಾರಿ ಕೊಬ್ಬರಿ, ಒಣ ಕೊಬ್ಬರಿ ಇದು, ಅದನ್ನು ಕೂಡ ಹಾಕ್ಕೊಂಡು ನೀರು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನೀವು ಹಾಕ್ಕೊಳ್ಬೋದು. ತಿಳಿ ಸಾಂಬಾರು ಬೇಕಾದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಸ್ವಲ್ಪ ಗಟ್ಟಿ ಗ್ರೇವಿ ಥರ ಬೇಕಾದರೆ ಕಡಿಮೆ ನೀರನ್ನು ಹಾಕ್ಕೊಂಡಿದ್ದೀನಿ, ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ನೋಡಿ ಸ್ವಲ್ಪ ನಾನು ತಿಳಿಯಾಗೆ ಮಾಡ್ಕೊಳ್ತಾ ಇದ್ದೀನಿ, ಅಂದರೆ ರೊಟ್ಟಿಗೆ ಹಾಗೆ ಚಪಾತಿಗೆ ಅಥವಾ ರೈಸ್ಗೂ ಕೂಡ ಇದು ಹೊಂದೋ ಥರ ನಾನಿಲ್ಲಿ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸೊ ಸ್ವಲ್ಪ ಮುದ್ದೆಗೆ ನೀವೇನಾದರೂ ಇದನ್ನು ಮಾಡ್ಕೊಳ್ತಿದ್ರೆ ಸ್ವಲ್ಪ ಗಟ್ಟಿಯಾಗೆ ಮಾಡ್ಕೊಳ್ಳಿ, ಅವಾಗ ಚೆನ್ನಾಗಿರುತ್ತೆ. ಒಂದ್ಸರಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ಎಷ್ಟಾಗುತ್ತೋ ಅಷ್ಟು ಜಾಸ್ತಿ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ. ನೋಡಿ ಇಷ್ಟು ತೆಳುವಾಗಿ ಮಾಡ್ಕೊಂಡಿದ್ದೀನಿ ಸಾಂಬಾರನ್ನು. ಇವಾಗ ರುಚಿಗೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಉಪ್ಪನ್ನ ಸೇರಿಸ್ಕೊಳ್ಳಿ. ನಾವು ಆವಾಗಲೇ ಚಿಕನ್ ಕುದಿತಿರುವಾಗಲೂ ಉಪ್ಪನ್ನು ಸೇರಿಕೊಂಡಿದ್ವಿ, ನೋಡಿಕೊಂಡು ಹಾಕ್ಕೊಂಡು ಮುಚ್ಚಳ ಮುಚ್ಚಿ ಒಂದು 10 ನಿಮಿಷ ಬಿಟ್ಟರೆ ನೋಡಿ ಮೇಲ್ಗಡೆ ಎಲ್ಲ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಎಣ್ಣೆ ತೇಲ್ಕೊಂಡು ಸಾಂಬಾರು ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ಈ ಥರ ನಿಮಗೆ ಹಳ್ಳಿ ಶೈಲಿಯಲ್ಲಿ ಚಿಕನ್ ಸಾಂಬಾರು ಬೇಕಂದರೆ ಈ ಮೆಥಡನ್ನು ಫಾಲೋ ಮಾಡಿ, ನೀವು ಈ ರೆಸಿಪಿನ ಮಾಡಿ ತುಂಬಾ ಇಷ್ಟಪಡ್ತಾರೆ. ಈ ಥರ ನೀವು ನಿಮ್ಮ ಮನೆಯಲ್ಲಿ ಮಾಡ್ಕೊಂಡು ನೋಡಿ, ಅಭಿಪ್ರಾಯ ತಿಳಿಸಿ. ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಒತ್ತಿ. ಥ್ಯಾಂಕ್ ಯು.